ಕನ್ನಡ ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರಾದ ಪ್ರಜ್ವಲ್ ದೇವರಾಜ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದಂದು ಹಲವಾರು ಕಲಾವಿದರು ಶುಭಾಶಯ ತಿಳಿಸಿದ್ದು ಇದರ ನಡುವೆ ದೇವರಾಜ್ ಅವರ ಕುಟುಂಬದ ಆಪ್ತರಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಜ್ವಲ್ ದೇವರಾಜ್ ಅವರ ಮನೆಗೆ ಬಂದು ಅವರ ಹುಟ್ಟುಹಬ್ಬಕ್ಕೆ ಒಂದು ಸ್ಪೆಷಲ್ ಗಿಫ್ಟನ್ನು ನೀಡಿದ್ದಾರಂತೆ ಈ ಗಿಫ್ಟ್ ಅನ್ನ ನೋಡಿದ ಡೈನಾಮಿಕ್ ದೇವರಾಜ್ ಅವರು ತುಂಬಾನೇ ಆಶ್ಚರ್ಯ ಹಾಗೂ ಖುಷಿ ಪಟ್ಟದಂತೆ ಹಾಗಾದರೆ ನಮ್ಮ ಬಾಸ್ ಅವರು ನೀಡಿದ ಆ ಗಿಫ್ಟ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಎಲ್ಲರಿಗೂ ತಿಳಿದಿರೋ ಹಾಗೆ ದೇವರಾಜ್ ಅವರ ಕುಟುಂಬಕ್ಕೆ ದರ್ಶನ್ ಅವರು ತುಂಬಾನೇ ಆಪ್ತರು ಕನ್ನಡದ ಟಾಪ್ ನಟ ಎನಿಸಿಕೊಂಡಿರುವ ದರ್ಶನ್ ಅವರು ಅವರ ಮಾನವೀಯ ಮೌಲ್ಯಗಳ ಗುಣಗಳಿಂದ ಮತ್ತಷ್ಟು ಫೇಮಸ್ ಆಗ್ತಲೇ ಇರ್ತಾರೆ ಹೀಗಾಗಿ ದರ್ಶನ್ ಅವರಿಗೆ ತಮ್ಮ ಒಳ್ಳೆಯತನಕ್ಕೆ ಮತ್ತಷ್ಟು ಫ್ಯಾನ್ಸ್ಗಳು ಹೆಚ್ಚಾಗ್ತಲೇ ಇರ್ತಾರೆ ಹೌದು ದರ್ಶನ್ ಅವರು ದೇವರಾಜ್ ಅವರ ಕುಟುಂಬಕ್ಕೆ ಆಪ್ತರಾಗಿರೋದ್ರಿಂದ ಪ್ರಜ್ವಲ್ ಅವರ ಜೊತೆ ಹೆಚ್ಚು ಕಾಲವನ್ನ ಕಳೀತಾರೆ ಅವರ ಜೊತೆ ಟ್ರಿಪ್ ಹೋಗೋದು ಕ್ರಿಕೆಟ್ ಆಡೋದು ಜೊತೆಯಲ್ಲಿ ಎಂಜಾಯ್ ಮಾಡೋದು ಹೀಗೆ ಹಲವಾರು ಫೋಟೋಗಳನ್ನ ನೀವು ನೋಡಿರಬಹುದು ಇನ್ನು ಕಳೆದ ವರ್ಷ ದರ್ಶನ್ ಹೊರಗೆ ಹೋಗುವ ಸಂದರ್ಭದಲ್ಲಿ ಕಾರು ಅಪಘಾತ ಸಂಭವಿಸಿ ಆ ಸಂದರ್ಭದಲ್ಲಿ ಕಾರಿನಲ್ಲಿ ಪ್ರಜ್ವಲ್ ಹಾಗೂ ದೇವರಾಜ್ ಮತ್ತು ದರ್ಶನ್ ಅವರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದ ವಿಡಿಯೋ ವೈರಲ್ ಆಗಿದ್ದುದನ್ನು ನೀವೆಲ್ಲರೂ ನೋಡಿರ್ತೀರಾ ಖುಷಿಯಾಗಿ ಪ್ರಜ್ವಲ್ ದೇವರಾಜ್ ಅವರು ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು ವಿಶೇಷವಾಗಿ ಈ ಕೊರೋನಾದ ಸಂದರ್ಭದಲ್ಲಿ ಫುಡ್ ಕಿಟ್ ಅನ್ನ ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಗೆಳೆಯನ ಹುಟ್ಟುಹಬ್ಬಕ್ಕೆ ದರ್ಶನ್ ಅವರು ಅವರ ಮನೆಗೆ ಭೇಟಿ ನೀಡಿ ಗಿಫ್ಟನ್ನ ಕೊಟ್ಟು ಶುಭ ಕೋರಿದ್ದಾರೆ ಆ ಗಿಫ್ಟ್ ಏನು ಅಂತೀರಾ ಸ್ನೇಹಿತರೆ ದರ್ಶನ್ ಅವರಿಗೆ ಪ್ರಾಣಿಗಳು ಅಂದ್ರೆ ತುಂಬಾನೇ ಹುಚ್ಚು ಪ್ರೀತಿ ಅಂತ ನಿಮ್ಗೂ ಗೊತ್ತಿದೆ ಹಾಗಾಗಿ ದರ್ಶನ್ ಅವರು ಹಾರುವ ಹಕ್ಕಿಯ ಫೋಟೋ ಫ್ರೇಮ್ ಒಂದನ್ನ ನೀಡಿ ಪ್ರಜ್ವಲ್ ದೇವರಾಜ್ ಅವರಿಗೆ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ದಾರೆ ಪ್ರಜ್ವಲ್ ಹಾಗೂ ದರ್ಶನ್ ಅವರ ಈ ಸ್ನೇಹ ಇದೇ ರೀತಿ ಮುಂದುವರಿಯಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ ದರ್ಶನ್ ಕೊಟ್ಟ ಗಿಫ್ಟ್ ಬಗ್ಗೆ ಅಂತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು